ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಗಿದೆ, ಜಂಪಿಂಗ್ ಸ್ಟಾರ್ಟ್ ಅವರಿಗೆ ಕೊಟ್ಟಿಲ್ಲ, ಯಾರನ್ನ ಆಹ್ವಾನಿಸಿದ್ರು ಅವರಿಗೆ ಕೊಟ್ಟಿಲ್ಲ, ವೈಎಸ್ವಿ ದರ್ಶಕ್ ಕೊಟ್ಟಿಲ್ಲ, ಈ ಕಡೆ ಆರ್ ಎಂ ಮಂಜುನಾಥ್ ಅವರಿಗೆ ಕೊಟ್ಟಿಲ್ಲ. ಕಾಂಗ್ರೆಸ್ಗೆ ನನಗೆ ತಿಳಿದ ಮಟ್ಟಿಗೆ ಸುಮಾರು 60 ಸೀಟ್ಗಳಲ್ಲಿ ಅವ್ರು ಸರಿಯಾದ ಕ್ಯಾಂಡಿಡೇಟ್ ಇಲ್ಲ. ಹೀಗಾಗಿ ಬಹಳಷ್ಟು ಜನರನ್ನ ಅಲ್ಲಿಂದ ಇಲ್ಲಿಂದ ತೆಗೆದುಕೊಂಡು ಕೊಡುವಂತ ಪ್ರಯತ್ನ ಮಾಡ್ತಾರೆ. ನಾನು ಆಗ್ಲೇ ಹಿಂದೆ ಹೇಳಿದ್ದೆ, ಡಿ ಕೆ ಶಿವಕುಮಾರ್ ಅವರು ಬಹುತೇಕವಾಗಿ ನಮ್ಮ ಎಲ್ಲಾ ಶಾಸಕರಿಗೂ ಎರಡನೇ ಲಿಸ್ಟ್ ಮಾಡುವಾಗ ನಮ್ಗೆ ನಿಮ್ ಸಲವಾಗಿ ಕಾದಿರಿಸಿದೀವಿ ಬರ್ತೀರಾ ಅನ್ನಂತ ಆ ಮಟ್ಟಕ್ಕೆ ಕಾಂಗ್ರೆಸ್ ಇದೆ. ಹೊರಗಡೆ ಬಹಳ ದೊಡ್ಡ ಸೂರತ್ವದ ಮಾತಾಡ್ತಾರೆ, ಆದ್ರೆ ಒಳಗಡೆ ಹಕ್ಕಿಕತೆ ಇರೋದು ಬೇರೆ. ಕಳೆದ ಬಾರಿಗಿಂತ ಹೀನಾಯವಾಗಿ ಸೋಲ್ತಾರೆ ಅವ್ರು, ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಕ್ಯಾಂಡಿಡೇಟು ಇಲ್ಲ, ತೆಳಗಡೆ ಬೇಸು ಇಲ್ಲ, ಮತ್ತೆ ಯಾವುದೇ ರೀತಿಯ ಸ್ಪಷ್ಟವಾದಂತ ನೀತಿನೂ ಇಲ್ಲ. ರಿಸರ್ವೇಷನ್ ಬಗ್ಗೆ ಆಗಲಿ ಅಥವಾ ಡೆವಲಪ್ಮೆಂಟ್ ಬಗ್ಗೆ ಆಗಲಿ ಯಾವುದೇ ರೀತಿ ಇಲ್ಲ. ಕೇವಲ ಉಡಾಪೆಗಳನ್ನು ಮಾತಾಡಿಕೊಂಡು ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋಂತ ಭ್ರಮೆಯಲ್ಲಿದ್ದಾರೆ, ಅದು ಸಾಧ್ಯ ಇಲ್ಲ. ಮಾಡ್ಲಿ ನೋಡೋಣ, ಅದ್ ಕೇಳಿದ್ನಲ್ಲ ಮುಟ್ ನೋಡಿ ಅಂತ, ಯಾವ್ದು ಸಾಧ್ಯ ಇಲ್ಲ ಸರ್. ಬಣ ರಾಜಕೀಯ ಇದೆ ಕಾಂಗ್ರೆಸ್ ಅಲ್ಲಿ. ಅಲ್ಲ, ಅದ್ ಬಣ ರಾಜಕೀಯ ಇರೋದು ಗೊತ್ತಿರೋ ವಿಚಾರ ಅಲ್ಲ, ಏನ್ ಅದೇನು ಹೊಸದೇನು, ನಿಮ್ಗೇನು ಸುದ್ದಿ ವ್ಯಾಲ್ಯೂ ಇಲ್ಲ. ಅದಕ್ಕೆ ಡೈಲಿ ಫೈಟ್ ಮಾಡ್ತಾರೆ ಸರ್ ಬಿಜೆಪಿಗೆ ಸರ್. ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಏನು ಅಭಿನ್ನ ಮತ ಆಗಿರ್ಬೋದು, ಟಿಕೆಟ್ ಬಂದಾಗಿರ್ಬೋದು ಸರ್, ಹಾಸನ ನೋಡ್ತಾ ಇದ್ರೆ ಯಾರ ಜೊತೆ ಫೈಟ್ ಆಗ್ತಿದ್ರು ಕುಟುಂಬದ್ದು? ಅಲ್ಲ, ಅದು ಅವ್ರ ಆಂತರಿಕ ವಿಚಾರ, ನಾನೇನು ಜಾಸ್ತಿ ವ್ಯಾಖ್ಯಾನ ಮಾಡುದು. ಸರ್ ಸಿದ್ದರಾಮಯ್ಯ ಅವರು ಫ್ಯಾಮಿಲಿ ಒಳಗಿರೋದು, ರಾಜಕೀಯವಾಗಿದ್ರೆ ಮಾತಾಡ ಸರ್. ಸಿದ್ದರಾಮಯ್ಯ ಅವರು ಎರಡು ಕ್ಷೇತ್ರದಲ್ಲಿ ನಿಲ್ಲುವಂತ ಆಸೆ ಹೌದು, ಅವ್ರು ಆಸೆ ವ್ಯಕ್ತಪಡಿಸಿದಾರಂತೆ, ಗೊತ್ತಿಲ್ಲ ಅವ್ರು ನಿಲ್ತಾರ ಇಲ್ಲೋ ಗೊತ್ತಿಲ್ಲ. ಸೌದಿ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಮಹೇಶ್ ಕುಮಟಳ್ಳಿ ಸೋಲನ್ನು ನನ್ನ ತಲೆ ಮೇಲೆ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ, ನಡೀತಾ ಇದೆ. ನಾವ್ರ ಹತ್ರ ಮಾತಾಡಿದ್ದೇನೆ, ಆತರ ಏನಿಲ್ಲ. ಇವತ್ತು ಅವ್ರ ಪಕ್ಷದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿ ಆದವರು, ಅವ್ರಿಗೆ ಅವ್ರ ಜವಾಬ್ದಾರಿ ಅರಿವಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವ್ ಹತ್ರ ಮಾತಾಡಿದ್ದೇನೆ, ಎಲ್ಲವೂ ಸರಿ ಹೋಗುತ್ತೆ. ಸುದೀಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ, ನಿಮ್ಗೆ ಬೆಂಬಲ ಕೊಟ್ಟಿದ್ದಕ್ಕೆ ಸಾಕಷ್ಟು. ನಾನು ಏನ್ ಮಾಡ್ಲಿ, ಪ್ರಚಾರ ಕರಿತೀನಿ ಅಂತ ಹೇಳಿ ಕರೀಲಿ, ಪ್ರಶ್ನೆ ಇಲ್ಲ. ಆದ್ರೆ ಅವ್ ಹೋಗೋದು ಬಿಡುದು ಅವ್ರಿಗೆ. ಆದ್ರೆ ಮೊನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ನನ್ನ ಕಷ್ಟ ಕಾಲದಲ್ಲಿ ಇದ್ದಾರೆ, ನಾನು ಅದ್ರ ಸಲುವಾಗಿ ಬಂದಿದ್ದೇನೆ, ಮಿಕ್ಕವ್ರು ಯಾರು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ.